ಆರೋಪಿಯಾಗಿ ಈಗ ಸದ್ಯಕ್ಕೆ ವಿಚಾರಣಾಧೀನ ಕೈದಿಯಾಗಿ ಇರುವಂತ ದರ್ಶನ್ಗೆ ಅಲ್ಲಿ ಬೇಲ್ ಸಿಗಬಹುದು ಅನ್ನುವಂಥ ಆಸೆಯನ್ನು ಇಟ್ಕೊಂಡು ಬಳ್ಳಾರಿಯಲ್ಲಿ ಕೂತ್ಕೊಂಡಿದ್ರು. ಬಟ್ ಇವತ್ತು ಕೋರ್ಟ್ನಲ್ಲಿ ಆಗಲಿಲ್ಲ, ನಾಳೆಗೆ ಮುಂದೂಡಿಕೆ ಆಯಿತು. ಬಟ್ ಇವತ್ತಿನ ವಾದ ದರ್ಶನ್ ಅವರ ಪರವಾಗಿ ನಾಗೇಶ್ ಅವರು ಏನು ಮಾಡಿದರು ವಾದವನ್ನು, ಹಿರಿಯರ ವಕೀಲರು, ಅದ್ಭುತವಾಗಿತ್ತು. ಕೌಂಟರ್ ಅಟ್ಯಾಕ್ ಇತ್ತು ಅದಕ್ಕೆ. ಹೇಗೆ, ಯಾವ ರೀತಿಯಾಗಿ ಚಾರ್ಜ್ಶೀಟಲ್ಲಿ ಹುಡುಕಿರುವಂಥ ಹುಳುಕುಗಳು ಹೇಗಿತ್ತು ಅನ್ನೋದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜಾಮೀನು ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಶಾಕ್, ಬೇಲ್ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ. ಅಶ್ಲೀಲ ಸಂದೇಶ ಕಳಿಸಿದ್ದಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿ 100 ದಿನ ಮೇಲೆ ಕಳೆದಿದೆ. ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಸದ್ಯ 3 ಆರೋಪಿಗಳು ಬೇಲ್ ಪಡೆದು ಜೈಲಿನಿಂದ ಹೊರಬಂದಿದ್ದಾರೆ. ಉಳಿದವರು ಬೇಲ್ಗಾಯಿ ಕನವರಿಸುತ್ತಿದ್ದಾರೆ. ನಟ ದರ್ಶನ್ಗೆ ಬೇಲ್ ಟೆನ್ಷನ್ ಮುಂದುವರೆದಿದೆ. ಬಳ್ಳಾರಿ ಜೈಲಿನಲ್ಲಿರುವ ಆರೋಪಿ ದರ್ಶನ್ ಕುಂತ್ರು ನಿಂತ್ರು ಜಾಮೀನದ್ದೇ ಕನವರಿಕೆ. ಸಾಕಪ್ಪ ಈ ಜೈಲ್ ಸವಾಸ, ಬೇಗ ಬೇಲ್ ಸಿಕ್ಕರೆ ಸಾಕು ಅಂತಿದ್ದಾರೆ. ಕಳೆದ 2 ವಾರದಿಂದಲೂ ದರ್ಶನ್ ಜಾಮೀನು ಅರ್ಜಿ ಮುಂದೂಡಿಕೆ ಆಗುತ್ತಲೇ ಬಂದಿದ್ದು, ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಇದೇ ಮೊದಲ ಬಾರಿಗೆ ಹಿರಿಯ ವಕೀಲ ಸಿವಿ ನಾಗೇಶ್ ದರ್ಶನ್ ಪರ ವಾದ ಮಂಡಿಸಿದರು. ವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿತು. ನಾಳೆ ಮಧ್ಯಾಹ್ನ 12:30 ಮತ್ತೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ನಾಳೆಯೂ ಕೂಡ ಸಿವಿ ನಾಗೇಶ್ ವಾದ ಮಂಡಿಸಲಿದ್ದಾರೆ. ಅಲ್ಲದೆ ಎಸ್ಪಿಪಿ ಕೂಡ ವಾದ ಮಂಡಿಸಲಿದ್ದಾರೆ. ಇಡೀ ಪ್ರಕರಣವೇ ಕಪೋಲ ಕಲ್ಪಿತ, ತನಿಖಾಧಿಕಾರಿಯಿಂದಲೇ ಸಾಕ್ಷ್ಯ ಸೃಷ್ಟಿ. ಇದೊಂದು ಕೆಟ್ಟ ತನಿಖೆ ಎಂದು ವಕೀಲರ ವಾದ. ಎಸ್, ದರ್ಶನ್ ಪರ ವಾದ ಮಂಡಿಸಿದ ಸಿವಿ ನಾಗೇಶ್ ಪ್ರಕರಣದಲ್ಲಿ ಇದು ತುಂಬಾ ಕೆಟ್ಟದಾದ ತನಿಖೆ. ಸುಪ್ರೀಂ ಕೋರ್ಟ್ನ 2 ತೀರ್ಪು ಉಲ್ಲೇಖಿಸಿ ಇಡೀ ಪ್ರಕರಣ ಕಪೋಲ ಕಲ್ಪಿತ, ಪ್ರಕರಣ ಸಂಬಂಧ ಎಲ್ಲ ಸಾಕ್ಷ್ಯಗಳನ್ನು ತನಿಖಾಧಿಕಾರಿಯೇ ಸೃಷ್ಟಿಸಿದ್ದಾರೆ ಎಂದರು. ಸೀಜ್ ವೇಳೆ ಸಿಕ್ಕಿರೋದು ಮರದ ಕೊಂಬೆಗಳು, ನೈಲಾನ್ ಹಗ್ಗ, ವಾಟರ್ ಬಾಟಲ್ ಮತ್ತು ಬಟ್ಟೆ ಮಾತ್ರ. ವಾಟರ್ ಬಾಟಲ್ನಲ್ಲಿ ಸ್ಟೋನಿ ಬ್ರೂಕ್ ಚಿಹ್ನೆ ಇದೆ. ಪೊಲೀಸರು ಅದನ್ನೇ ಇಲ್ಲಿ ಸಾಕ್ಷಿಯನ್ನಾಗಿ ಮಾಡಿದ್ದಾರೆಂದು ವಾದಿಸಿದರು. ಹಾಗಿದ್ರೆ ದರ್ಶನ್ ಪರ ವಾದವೇನು? ರೇಣುಕಾಗೆ ದರ್ಶನ್ ಒಡೆದಿಲ್ಲ, ಮುಖ ನಾಯಿ ತಿಂದಿದೆ. 8 ಕೊಲೆಯಾಗಿದೆ, 9 ಸ್ಪಾಟ್ಗೆ ಹೋಗಿದ್ದಾರೆ, 12 ಸೀಸ್ ಮಾಡಿಕೊಂಡಿದ್ದಾರೆ. 9 ಗೊತ್ತಾದರೂ ಏನ್ ಮಾಡುತ್ತಿದ್ದರು? ತಡವಾಗಿ ಪೊಲೀಸರಿಂದ ಪಂಚನಾಮೆ. ಆದರೆ PSI ಏಕೆ ಸುಮ್ಮನಿದ್ರು? ಟಾರ್ಚ್ ಹಿಡಿದುಕೊಂಡು ಹೋಗಿ ಸೀಸ್. 164 ಸೆಕ್ಯೂರಿಟಿ ಹೇಳಿಕೆ ದಾಖಲಿಸಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ಗೆ ಕನ್ನಡ ಬರಲ್ಲ. ರೇಣುಕಾ ಶೂನಲ್ಲಿ ರಕ್ತದ ಕಲೆಗಳೂ ಇಲ್ಲ. 14 ದರ್ಶನ್ ಶೂಗಳು ವಶಪಡಿಸಿಕೊಂಡಿದ್ದಾರೆ. ಸಾಕ್ಷಿಗಳನ್ನ ಹುಡುಕಲು ಮ್ಯಾಜಿಕ್ ಶೋ ಮಾಡಿದ್ದಾರೆ. ದರ್ಶನ್ ಸ್ವ ಇಚ್ಛೆ ಎಳಿಕೆಯಲ್ಲಿ ಚಪ್ಪಲಿ ಎಂದಿದ್ದಾರೆ. ಮನೆಗೆ ಬಂದಾಗ ಶೂ ಆಗಿದ್ದೇಗೆ? ರಕ್ತದ ಕಲೆಯ ಬಟ್ಟೆ ವಶ ಅಂತ ಹೇಳಲಾಗಿದೆ. ಶನಿವಾರ ಕೊಲೆಯಾಗಿದೆ, ಭಾನುವಾರ ಇಟ್ಟಿದ್ದಾರೆ, ಸೋಮವಾರ ಒಗೆದು ಹಾಕಿದ್ದಾರೆ. ಬಟ್ಟೆ ಒಗೆದವರ ಸ್ವ ಇಚ್ಛಾ ಹೇಳಿಕೆಯೇ ಇದೆ. ಇಷ್ಟೆಲ್ಲ ಆದರೂ ರಕ್ತದ ಕಲೆ ಸಿಕ್ಕಿದ್ದೇಗೆ? ನಮಗೆ ದೋಷಾರೋಪಣ ಪಟ್ಟಿಯಲ್ಲಿ ನಮ್ಮ ಪರವಾಗಿ ಅಂದರೆ ದರ್ಶನ್ ಅವ್ರ ಪರವಾಗಿ ಬೇಲ್ ತಗೊಳ್ಳೋಕ್ಕೆ ಯಾವ್ಯಾವ ಅಂಶಗಳಿದ್ದಾವೆ ಅನ್ನೋದನ್ನ ಇವತ್ತು ನ್ಯಾಯಾಲಯಕ್ಕೆ ಎದುರು ತೋರಿಸ್ಕೊಟ್ಟಿದ್ದೀವಿ. ಆಮೇಲೆ ದೋಷಾರೋಪಣ ಪಟ್ಟಿಯಲ್ಲಿ ತನಿಖಾಧಿಕಾರಿಗಳು ಏನೇನು ಲೋಪದೋಷಗಳು ಮಾಡಿದ್ದಾರೆ ಅಂದರೆ ಈ ಘಟನೆ ನಡೆದಂಥ ದಿನದಿಂದ ಮತ್ತು ಅವ್ರನ್ನ ಅರೆಸ್ಟ್ ಮಾಡುವಂಥ ಮತ್ತು ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಏನೇನು ದೋಷ ಇದು ಲೋಪದೋಷಗಳಿದನ್ನು ನಾವು ಇವತ್ತು ನ್ಯಾಯಾಲಯಕ್ಕೆ ತೋರಿಸ್ಕೊಟ್ಟಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಅಂದರೆ ಇನ್ನೇನೇನು ನಮಗೆ ಜಾಮೀನು ಸಿಗಬೇಕು ಅನ್ನೋದ್ರ ಪರವಾಗಿ ಅಂದರೆ ನಮ್ಮ ಜಾಮೀನು ಸಿಗುವಂಥ ಒಳ್ಳೆ ಅಂಶಗಳು, ಪಾಸಿಟಿವ್ ಅಂಶಗಳು, ಅದನ್ನು ನಾವು ಮುಂದೆ ನ್ಯಾಯಾಲಯದಲ್ಲಿ ನಾಳೆ ವಿಚಾರಣೆಗೆ ಮುಂದೂಡಿರೋದನ್ನು ನಾಳೆಗೆ ಅದನ್ನು ಮುಂದುವರಿಸಿದ್ದೇವೆ. ಇನ್ನು A2 ಪವಿತ್ರಗೌಡ ಜಾಮೀನು ಅರ್ಜಿ ಕೂಡ ನಾಳೆಗೆ ಮುಂದೂಡಲಾಗಿದೆ. ಇತ್ತ ದರ್ಶನ್ಗೆ ಬೆನ್ನು ನೋವು ಸಮಸ್ಯೆ ಕಾಡ್ತಾ ಇದೆ. ಬೆನ್ನು ನೋವಿನಿಂದ ರಾತ್ರಿಯೆಲ್ಲ ನಿದ್ದೆ ಇಲ್ಲ. ಬೆನ್ನು ನೋವಿನಿಂದಾಗಿ ಮೂಳೆಯಲ್ಲಿ ಊತದ ಸಮಸ್ಯೆಯಾಗಿದೆ. ಜೈಲು ವೈದ್ಯರು ಆರೋಗ್ಯ ಪರಿಶೀಲಿಸಿದ್ದು ದರ್ಶನ್ ಸ್ಕ್ಯಾನಿಂಗ್ ಸೇರಿದಂತೆ ಇತರ ಚಿಕಿತ್ಸೆಗೆ ನಿರಾಕರಿಸಿದ್ದಾರೆ. ಕ್ರೈಂ ಬ್ಯೂರೋ, ಪಬ್ಲಿಕ್ TV.